ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೂಪಾ ಹೋಮ್ ಟ್ಯೂಟೋರಿಯಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಫಸ್ಟು ಇಲ್ಲಿ ನನ್ನ ಮಕ್ಕಳು ನೋಡಿ ಆ ಒಂದು ಹಾಡ ಇದೆ ಆ ನಾನು ನಾನು ಕಟ್ತೀನಿ ನಾನು ಕಟ್ತೀನಿ ಅಂತ ತೊಗೊಂಡು ಯಾವ ಅಂತ ಆ್ಯಕ್ಚುಲಿ ಆ ಹಾಡಿಗೆ ಯಾರ ಹತ್ರನೂ ಸ್ವಲ್ಪ ಹೊರಗಡೆ ಬಿಟ್ಟರೆ ಸಾಕು ಅದು ಮೇಯ್ಬೇಕು ಅಂತ ಅದಕ್ಕೆ ಆಸೆ ಇದೆ ಬಟ್ ಇವರು ಅದನ್ನು ಕೈಯಲ್ಲಿ ಹಿಡ್ಕೊಂಡು ನಾನು ಆಟ ಆಡಿಸ್ತೀನಿ ಅಂತ ಇವ್ರಿಗೆ ಆಸೆ ಆ್ಯಕ್ಚುಲಿ ಸಣ್ಣವನು ದೊಡ್ಡವನು ಏನು ಕೆಲಸ ಮಾಡ್ತಾಯಿದ್ದಾನೆ ನೋಡಿ ಅದನ್ನು ನಾನು ಮಾಡ್ತೀನಿ ಕೊಡು ಅಂತ ಹೇಳಿ ಹೇಳ್ತಾನೆ ಇದ್ದಾನೆ ಮುಂಜಾನೆ ಎತ್ತದಿಂದ ಸಾಯಂಕಾಲದವರೆಗೂ ಇದನ್ನೇ ಕೇಳೋದು ಅವ್ರದ್ದು ಇವಾಗ ಫೈನಲಿ ಹಿಡ್ಕೊಂಡಿದ್ದಾನೆ ನೋಡಿರಿ ಅವನಿಗೆ ಅದು ಕೇಳೋಂಗಿಲ್ಲ ಬೇಡ ಅಂದ್ರೆ ಕೇಳೋಂಗಿಲ್ಲ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ನೋಡಿರಿ ಈಗ ಫೈನಲಿ ಆಡ ಹಿಡ್ಕೊಂಡು ಅದನ್ನು ಕಟ್ಟಾಗಿ ಇದ್ದೀನಿ ಅಂತ ಹೇಳ್ತಾ ಇದ್ದ ಬಟ್ ಅದಕ್ಕೆ ಇಷ್ಟ ಇಲ್ಲ ಅದು ಮೇಯ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಪಾಪ ಇವಾಗ ಮುಂಜಾನೆ ಎದ್ದ ತಕ್ಷಣ ಇಲ್ಲಿ ನೋಡಿ ಒಂದು ಯಾರದೋ ನಾಯಿ ಬಂದಿದೆ ಅಂತ ಮನೆ ಮುಂದೆ ಅದಕ್ಕೆ ರೊಟ್ಟಿ ಹಾಕ್ತಾಯಿದ್ದಾನೆ ನೋಡಿ ಆ್ಯಕ್ಚುಲಿ ಬೇಡ ಆ ಕಡೆ ದೂರ ಹೋಗಿ ಹಾಕು ನೀನು ಹಾಕಿದ್ದೀಯ ಅಂತ ಗೊತ್ತಾಗಬಾರ್ದು ಅಂದರೆ ಇಲ್ಲ ಯಾಕಂದರೆ ನಾಯಿಗೆ ರೊಟ್ಟಿ ನಾವೇ ಹಾಕಿದ್ವಿ ಅಂತ ಗೊತ್ತಾದರೆ ಅದು ಇಲ್ಲೇ ಇರೋಕೆ ಸ್ಟಾರ್ಟ್ ಮಾಡುತ್ತೆ ಆ್ಯಕ್ಚುಲಿ ಒಂದು ಸಲ ನನ್ನ ಮಗ ದೊ ಸಣ್ಣ ಮಗ ನಾಯಿ ಸಾಕಿದ್ವಿ ಬಟ್ ಅದನ್ನು ಕಡಿಸ್ಕೊಂಡು ಗಾಯ ಮಾಡ್ಕೊಂಡಿದ್ದ ಅವತ್ತಿಂದ ನಾವು ನಾಯಿಗೆನ್ನ ಸಾಕ್ತಾ ಇಲ್ಲ ನಾಯಿ ಮೇಲೆ ಯಾವ ವೇಷನೂ ಇಲ್ಲ ನಮಗೆ ಬಟ್ ನಾವು ಇವಾಗ ಅವನು ಇನ್ನೂ ಸ್ವಲ್ಪ ದೊಡ್ಡವನಾದಮೇಲೆ ನಾಯಿ ಸಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಇವಾಗ ಇಲ್ಲಿ ನೋಡ್ರಿ ಮನೆ ಕೆಲಸ ಎಲ್ಲ ಆಯಿತು ಇವಾಗ ಫೈನಲಿ ನೋಡ್ರಿ ಇದನ್ನ ಜುಲೈ ಹೆನಿಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾಲ್ನೇ ಮಗಳದ ಮದುವೆ ಬಂದೈತೆ ಅಂತ ಅವರು ನನಗೆ ಹೇಳಿದರು ನಮ್ಗೆ ಒಂದು ಸ್ವಲ್ಪ ಈ ಥರ ಡೆಕೋರೇಟೆಡ್ ಆಗಿರುವಂಥ ಡಿಸೈನ್ಗಳನ್ನ ಹೆಣ್ಕೊಡಿ ಅಂತ ಹೇಳಿಬಿಟ್ಟು ನನಗೆ ಹೇಳಿದರು ಹಾಗಾಗಿ ನಾನು ಇದನ್ನು ಹೆಣಿತಾ ಇದ್ದೀನಿ ನಾನು ಭಾಳ ದಿನ ಐತ್ರೀ ಅದನ್ನು ಬಿಟ್ಟಿದ್ದೀನಿ ಇವಾಗ ನನಗೆ ಅದು ಯಾವುದೂ ಕೂಡ ಬರ್ತಾ ಇಲ್ಲ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಹತ್ತು ವರ್ಷದ ಹಿಂದೆ ಹಿಂದಿರುವಂಥದ್ದು ಇವೆಲ್ಲವೂ ಕೂಡ ಹತ್ತು ವರ್ಷದಿಂದ ನಾನು ಇದನ್ನು ಟಚ್ಚು ಕೂಡ ಮಾಡಿಲ್ಲ ಮುಟ್ಟ ಅಂದರೆ ಆ ಹೆಣಿಕೆನ ವಾಪಸ್ ಹೆಣೆಯೋಗಿ ಟ್ರೈ ಕೂಡ ಮಾಡಿಲ್ಲ ನಾನು ಇವಾಗ ಮಾಡ್ತಾ ಇದ್ದೀನಿ ಹಾಗಾಗಿ ನೋಡಿ ಬರ್ತಾ ಇಲ್ಲ ಅದು ಎಷ್ಟು ಹೆಣೆಯೋಗಿ ಸ್ಟಾರ್ಟ್ ಮಾಡಿದ್ರು ಕೂಡ ಹಾಗೆ ನೋಡಿ ಕಲಿತಾ ಇದ್ದೀನಿ ಒಂದೆರಡು ಮೂರು ಸಾರಿ ರಾಂಗ್ ಆಗುತ್ತೆ ಮತ್ತೆ ಬಿಚ್ಚೋದು ಮತ್ತೆ ಹಾಕೋದು ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ ಬಟ್ ಅದು ಸ್ಟೆಪ್ ಬೈ ಸ್ಟೆಪ್ಪು ಯಾವ ಥರ ಲೈನ್ ಬರುತ್ತೆ ನೋಡಿರಿ ಆ ಥರ ಬರಬೇಕು ಇವಾಗ ಫೈನಲಿ ದಾರ ಏನಾದರೂ ಮಧ್ಯದಾಗ ಕಟ್ ಆಗಿ ಹೋಯ್ತು ಅಂತಂದ್ರೆ ಅದನ್ನು ನಾವು ಮತ್ತೆ ಯಾವ ಥರ ಅಂಟಿಸ್ಕೋಬೋದು ಅನ್ನೋದಕ್ಕೆ ಇಲ್ಲಿ ನೋಡ್ಬೋದು ಲೈಟ್ರ್ ತೊಗೊಂಡು ಎರಡು ಸ್ವಲ್ಪ ಕಡೆ ಸ್ವಲ್ಪ ಸ್ವಲ್ಪ ಬೆಂಕಿನ ಹಚ್ಚಿಬಿಟ್ಟು ಹಿಡಿದ್ರೆ ಸಾಕು ಅದು ಮತ್ತೆ ಅಂಟ್ಕೊಳ್ತರೆ ಇವಾಗ ನೋಡಿ ಇದು ಎಲ್ಲ ಕಲರೆಲ್ಲ ಹೋಗೈತಿ ರೆಡ್ ಕಲರ್ದ ನಾನು ಆವಾಗೂ ಹಿಂಡಿದ್ನಿ ಬಟ್ ಎರಡೂ ಸೈಡ್ ನೋಡ್ರಿ ಎರಡೂ ಸೈಡ್ ಈಗ ಬೇರೆ ದಾರ ಇದ್ದೀನಿ ಸ್ವಲ್ಪ ಈ ಥರ ಲೈನ್ ಲೈನ್ ಆಗಿ ಅದು ಡಿಸೈನ್ ಬರಬೇಕ್ರಿ ಆ ಥರ ಬರಬೇಕು ಅಂತಂದ್ರೆ ನಾವು ಅಲ್ಲೆಲ್ಲಿ ಕೂಡ ರಾಂಗ್ ಮಾಡಬಾರ್ದು ಕ್ಲಿಯರಾಗಿ ಸೌಕಾಸ ಹೆಣಿಬೇಕು ಮತ್ತು ಹೆಣ್ಕು ಕೂಡ ಅಷ್ಟ ಅದು ಚೆಂದಾಗಿ ಬೀಳ್ಬೇಕು ನೋಡ್ರಿ ಹೆಣಿಯೋದು ಕೂಡ ಒಂದು ಕಲೆ ಐತಿ ಸುಮಾರು ಜನ ಹೆಣ್ಮಕ್ಳಿಗೆ ಹೆಣಿಯೋದಂದ್ರೆ ಭಾಳ ಇಷ್ಟ ಇರ್ತೈತಿ ನಾನು ಮುಂಚೆ ಭಾಳ ಹೆಣಿತಿದ್ನಿ ಬಟ್ ಇವಾಗ ನನಗೆ ಇಷ್ಟ ಇಲ್ಲ ನೋಡ್ರಿ ಹೆಣಿಯೋದಂದ್ರೆ ನನಗೆ ಇಷ್ಟ ಇಲ್ಲ ಯಾಕಂತಂದ್ರೆ ಯಾವಾಗಲಾದರೂ ಒಂದು ಸಲ ಅದನ್ನ ಹಿಡಿದ್ರು ಹೆಣಿತೀವಿ ಅಂದ್ರೆ ಅದು ಆಗಂಗಿಲ್ಲ ನಾವು ಪದೇ ಪದೇ ಅವಾಗವಾಗ ಸ್ವಲ್ಪ ಅದ್ರ ಬಗ್ಗೆ ಅದನ್ನ ಮಾತ್ರ ನಾವು ಹೆಣಿತಾ ಇರಬೇಕು ನೋಡ್ರಿ ಇವಾಗ ಫೈನಲಿ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ದೀಪಾವಳಿ ಆದಮೇಲೆ ಕೊಡಿ ಅಂತ ಅವರು ಇನ್ನೂ ಒಂದು ಮಂತ್ ಟೈಮ್ ಐತಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ತಂದಿಟ್ಟ ನಾನು ಇವಾಗ ಹದಿನೈದು ದಿನ ಆಯಿತು ಬಟ್ ಯಾವಾಗ ಆಗುತ್ತೋ ಆವಾಗ ಹೆಣಿತೀನಿ ನೋಡಬೇಕು ಇವಾಗ ಫೈನಲಿ ನನ್ನ ಒಂದು ಮೇನ್ ಉದ್ದೇಶ ಏನಂತಂದರೆ ವಿಡಿಯೋ ಮಾಡಿದ್ದು ನನಗೆ ಒಂದು ಎರಡು ಮೂರು ತುಂಬ ಬ್ಯಾಡ್ ಕಮೆಂಟ್ ಬರ್ತಾಯಿತ್ತು ನಂಗೆ ತುಂಬ ಆರ್ಟ್ ಆಯಿತು ಆ್ಯಕ್ಚುಲಿ ನಾನು ವಿಡಿಯೋನ ಮಾಡೋದನ್ನೇ ಕೂಡ ಒಂದು ಕೆಲವೊಂದು ದಿನಗಳ ಮಟ್ಟಿಗೆ ಸ್ಕಿಪ್ ಮಾಡಿದ್ದೆ ಬಟ್ ತುಂಬ ಅಂದರೆ ತುಂಬ ಹರ್ಟ್ ಆಯಿತು ನನಗೆ ಅದನ್ನು ನೋಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಬಟ್ ಕೆಲವೊಂದು ಸರ್ತಿ ಮಾಡ್ಬೋದು ಬಟ್ ನಮಗೆ ಒಂದೇ ದಿನದಿಂದನೇ ಜಾಸ್ತಿ ಬ್ಯಾಡ್ ಕಮೆಂಟ್ ಇದಾವೆ ಅಂತ ನಾನು ಹೇಳಕತ್ತಿಲ್ಲ ಬಟ್ ಭಾಳ ದಿನದಿಂದ ನೋಡ್ರಿ ಬ್ಯಾಡ್ ಕಮೆಂಟ್ಸ್ಗಳಿದ್ದಾವೆ ಬಟ್ ನೋಡಿದ ತಕ್ಷಣ ನಾನು ಡಿಲೀಟ್ ಮಾಡ್ತೀನಿ ಯಾವುದೂ ಕೂಡ ಅದನ್ನು ಇಟ್ಕೊಳ್ಳಂಗಿಲ್ಲ ಬಟ್ ಆದ್ರೂ ಕೂಡ ಜನ ಹೆಂಗೆ ಏನು ಅಂತ ಗೊತ್ತಾಗಲ್ಲ ನಾವು ಯೂಟ್ಯೂಬಲ್ಲಿ ಏನಾದರೂ ವಿಡಿಯೋಸ್ನ ನಿಮಗೆ ಹೆಲ್ಪ್ ಆಗೋ ಥರನೇ ಮಾಡ್ತಾ ಇರ್ತೀವಿ ಜೊತೆಗೆ ಯೂಟ್ಯೂಬಲ್ಲಿ ಏನೋ ಒಂದು ಉದ್ದೇಶ ಇಟ್ಕೊಂಡು ಅಥವಾ ಅದೊಂದು ಮೆಮೊರಿಯಾಗಿ ಉಳಿಲಿ ಅಂತ ಅದು ಮಾಡಿರ್ತೀವಿ ಬಟ್ ಅದಕ್ಕೆ ಯಾಕೆ ಕೆಟ್ಟ ಕಮೆಂಟ್ಸು ಅಂತ ನನಗೆ ಗೊತ್ತಾಗಲಿಲ್ಲ ಜೊತೆಗೆ ಯೂಟ್ಯೂಬ್ ಚಾನಲ್ಗೆ ಯಾರೂ ಕೂಡ ಮುಂಚೆಯಿಂದ ನಾನು ಪ್ಲಾನಿಂಗ್ ಇಟ್ಕೊಂಡು ಬಂದಿರಲಿಲ್ಲ ಯೂಟ್ಯೂಬ್ ಅನ್ನೋದು ಕೇವಲ ಅದೊಂದು ಮನರಂಜನೆ ಅಂತಲ್ಲ ಅದೊಂದು ಏನು ಹೇಳ್ತಾರೆ ಅದೊಂದು ಜೀವನಕ್ಕೆ ಆಗುವಂಥದ್ದು ಕೂಡ ಇದೆ ಅದರಲ್ಲಿ ಯೂಟ್ಯೂಬ್ನ ನಂಬಿಕೊಂಡು ಸುಮಾರು ಜನಗಳು ಬದುಕ್ತಾ ಇದ್ದಾರೆ ನಾವು ಇದರಲ್ಲಿ ಏನೋ ಒಂದು ಅಚೀವ್ ಮಾಡೋಣ ನಾವು ಒಂದೇನು ಸಾಧಿಸೋಣ ಅಂದ್ಕೊಂಡು ಮಾತ್ರ ನಾನು ಇಲ್ಲಿ ಬಂದಿದ್ದೀನಿ ಹೊರ್ತಾಗಿ ಅದರ್ವೈಸ್ ಬೇರೆ ಯಾವ ಉದ್ದೇಶನೂ ಅಲ್ಲ ಮುಂಚೆ ನಾವು ಟೈಮ್ ಪಾಸ್ಗೋಸ್ಕರ ಮೊಬೈಲ್ನ ಯೂಸ್ ಮಾಡ್ತಾಯಿದ್ವಿ ಬಟ್ ಅಲ್ಲಿ ನಾವು ಯಾವುದು ಫೋಟೋ ಹಾಕೋದಾಗಲಿ ವಿಡಿಯೋಸ್ ಹಾಕೋದಾಗಲಿ ಮಾಡ್ತಾ ಇರಲಿಲ್ಲ ಬಟ್ ಅದಾದಮೇಲೆ ಇದರಿಂದ ಹೌದು ಇದು ಒಂದು ಉದ್ಯೋಗ ಥರ ನಾವು ಮಾಡ್ಕೋಬೋದು ಅಂತ ಅಂದ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ ಮತ್ತು ಹೆಣ್ಮಕ್ಳು ಇದನ್ನು ಜಾಸ್ತಿ ಮೊಬೈಲ್ನಲ್ಲಿ ವೀಡಿಯೋಸನ್ನ ಮಾಡ್ತಾ ಇರ್ತಾರೆ ಅವ್ರಿಗೇನೇನು ಒಂದು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳ್ತಾರೆ ನೋಡಿ ಅದಕ್ಕೆ ಇರ್ಬೋದು ಅದಕ್ಕೆ ನನಗೆ ಕೆಟ್ಟದ ಕಮೆಂಟ್ ಮಾಡ್ತಾ ಇರೋದು ಕೂಡ ಹೆಣ್ಣು ಒಬ್ಬಳೇ ಹೆಣ್ಮಗಳೇ ಆ್ಯಕ್ಚುಲಿ ಒಬ್ಬಳೆಲ್ಲ ಇಬ್ಬರು ಜನ ಇದ್ದಾರೆ ಆ್ಯಕ್ಚುಲಿ ಅವರು ಗೊತ್ತಿರೋರು ಕೂಡ ಇದ್ದಾರೆ ಬಟ್ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರಲ್ಲ ಹಾಗಾಗಿದೆ ಆವಾಗಲೂ ಕೂಡ ಅವ್ರು ಇಂಥ ಸಿಚ್ಯುವೇಷನ್ನ ಫೇಸ್ ಮಾಡೋಕ್ಕೆ ಬೇಕಾಗ್ತೈತಿ ಬಟ್ ಆ ಉದ್ದೆ ಅದನ್ನ ಅವರು ತಲೆಯಲ್ಲಿಟ್ಕೊಂಡ್ರೆ ಅಷ್ಟೇ ಸಾಕು ನನಗಂತೂ ಭಾಳ ಅಂದ್ರೆ ಭಾಳ ಅದು ಹರ್ಟ್ ಆಗ್ತೈತಿ ಹಾಗಾಗಿ ನಾನು ಅದನ್ನ ವಿಷಯ ಹೇಳಬಾರ್ದು ಅಂತಲೇ ಇದ್ದೆ ಇನ್ನು ತನಕ ನಾನು ಯಾವುದೂ ಕೂಡ ನನ್ನ ಯೂಟ್ಯೂಬಲ್ಲಿ ನೆಗೆಟಿವ್ ಆಗಿ ಯಾವುದೂ ಮಾತಾಡಿ ಆಡಿಲ್ಲ ನಾನು ವಿಡಿಯೋಸು ಓಡದೇ ಇದ್ರೂ ಕೂಡ ಪರವಾಗಿಲ್ಲ ನಾನು ಪಾಸಿಟಿವ್ ಆಗಿ ಒಂದೇ ಥರನೇ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಯಾಕೆ ಈ ಥರ ಕಮೆಂಟ್ ಅಂತ ಗೊತ್ತಿಲ್ಲ ನಾನು ಒಂದು ವಾರದಿಂದ ವಿಡಿಯೋಸ್ ಹಾಕೋದನ್ನ ಬಿಟ್ಟಿದ್ದೆ ನಿನ್ನೆ ಒಂದು ವಿಡಿಯೋಸ್ನ ಫೋರ್ಸೇಬಲ್ ಹಾಕಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನಾನು ಬೇರೆ ಯಾವುದೂ ವಿಡಿಯೋನ ಹಾಕಿಲ್ಲ ನೋಡಿರಿ ಇವಾಗ ಫೈನಲಿ ನೋಡಿರಿ ಈ ಥರ ಹೆಣಿಯೋದೈತಿ ಇದು ಒಂದು ಜುಲ್ಲ ಇದು ಈ ಥರನ ಹೆಣಿಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಯಾವಾಗ ಕಂಪ್ಲೀಟ್ ಆಗ್ತೈತಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇವಾಗ ಎರಡು ಮೂರು ದಿನದಿಂದ ಎಣ್ಯೋಕ್ಕೆ ಟ್ರೈ ಮಾಡ್ತಾ ಭಾಳ ಅಂದ್ರೆ ಭಾಳ ಟೆನ್ಷನ್ ಆಗಾಕತ್ತೈತಿ ಯಾಕಂದರೆ ನಾನು ಈಗ ಆಲ್ರೆಡಿ ಮರ್ತಿರೋದ್ರಿಂದ ಅದು ಅಷ್ಟು ಆಗಾಕತ್ತೈತಿ ಮತ್ತು ಟ್ರೈ ಮಾಡಿದರೆ ಯಾವುದೂ ಕೂಡ ಬರೋಂಗಿಲ್ಲ ಅನ್ನೋಂಗಿಲ್ಲ ಎಲ್ಲನೂ ಕೂಡ ಬರ್ತೈತಿ ಹಾಗಾಗಿ ಅದನ್ನು ಟ್ರೈ ಮಾಡಿ ಖಂಡಿತ ಹೆಣಿತೀನಿ ಇವಾಗ ಹಾಗಲಕಾಯಿ ಪಲ್ಯ ಮಾಡಾಕತ್ತೈತಿ ನೋಡ್ರಿ ಹಾಗಲಕಾಯಿ ಪಲ್ಯನ ಫಸ್ಟು ಹಾಗಲಕಾಯಿನ ಇಲ್ಲಿ ಹುರಿಯಕತ್ತಿದ್ ನೋಡಿ ನೀವು ಹಾಗಲಕಾಯಿ ಹುರಿಯೋದ್ರಿಂದ ನಿಮ್ಮ ಹಾಗಲಕಾಯಿ ಫಿಫ್ಟಿ ಪರ್ಸೆಂಟ್ ಕಹಿ ಅಂಶ ಎಲ್ಲ ಅಲ್ಲೇ ಹೋಗ್ತೈತಿ ಇವಾಗ ಗೋಧಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೀನಿ ಚಪಾತಿ ಮಾಡಬೇಕು ಅಂತ ಹದಿನೈದು ನಿಮಿಷ ಇಟ್ಟಿರ್ತೀನಿ ನಾದಿ ಮುಂಚೆನೇ ಇವಾಗ ನೋಡ್ರಿ ಎಣ್ಣೆಗೆ ಮತ್ತು ಆಯಿಲ್ ಹಾಕಿದ್ದೀನಿ ಅದ್ರ ಮೇಲೆ ಜೀರಿಗೆ ಸಾಸಿವೆ ಈರುಳ್ಳಿ ಟೊಮ್ಯಾಟೊ ಮತ್ತು ಇಲ್ಲಿ ಶೇಂಗಾ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಮತ್ತು ಇಲ್ಲಿ ಹುರಿದ್ಬಿಟ್ಟು ತಕ್ಕೊಂಡಿದ್ದೀನಿ ಎಲ್ಲನೂ ಇವಾಗ ಸ್ವಲ್ಪ ಹುಣಸೆಕಾಯಿನ ಹಾಕಿದ್ದೀನಿ ಸ್ವಲ್ಪ ಖಾರ ಮತ್ತು ಬೆಲ್ಲನೂ ಕೂಡ ಇಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ನಾನು ಯಾವುದೇ ರೀ ಯಾವ ಒಂದು ತರಕಾರಿ ಮಾಡಲಿ ಪಲ್ಯ ಮಾಡಲಿ ಅಥವಾ ಸಾಂಬಾರು ಮಾಡಲಿ ನಾನು ಯಾವತ್ತೂ ಕೂಡ ಪೌಡ್ರನ್ನ ಇಲ್ಲ ಇವಾಗ ಭಾಳ ದಿನ ಆಯಿತು ನಾನು ಪೌಡ್ರನ್ನ ಬಿಟ್ಟು ನನಗೆ ಆ್ಯಸಿಡಿಟಿ ಅಂತಂದರೆ ಇದಾಗ್ತಿತ್ತು ಎದೆ ಉರಿ ಆಗ್ತಾ ಇತ್ತು ಮಸಾಲೆ ಪದಾರ್ಥಗಳನ್ನ ಡಾಕ್ಟ್ರು ಸ್ಕಿಪ್ ಮಾಡಿ ಅಂತ ಹೇಳಿದಾಗಿಂದ್ರೆ ನಾನು ಮಸಾಲೆ ಪದಾರ್ಥಗಳನ್ನ ಯಾವುದೂ ಹಾಕ್ತಾ ಇಲ್ಲ ನೋಡಿರಿ ಸ್ವಲ್ಪ ಇದನ್ನ ತಿರ್ಕೊಳ್ತೀನಿ ಅಂದ್ರೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಇದರಲ್ಲಿ ಹಾಕ್ಕೋಬೋದು ನಾವು ಜಾಸ್ತಿ ಇಂಗ್ರೀಡಿಯಂಟ್ಸನ್ನ ಜಾಸ್ತಿ ಇದರಲ್ಲಿ ಆ್ಯಡ್ ಮಾಡೋದಕ್ಕಿಂತ ಅದರದೇ ಆದಂಥ ಅಂಶ ಇರುತ್ತೆ ಹಾಗಲಕೈಯಲ್ಲಿ ಅದು ಕೈ ಇದ್ರೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಟ್ ಆದಷ್ಟು ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ನಾನು ಮಸಾಲೆ ಯಾವುದು ಕೂಡ ಯಾವ ಎಲ್ಲದಲ್ಲೂ ಕೂಡ ಆ್ಯಡ್ ಮಾಡಂಗಿಲ್ಲ ನೋಡ್ರಿ ಇವಾಗ ನಾವು ಶೇಂಗಾಕಾಯಿನ ಇಲ್ಲಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡಿಲ್ಲ ತುರು ಇದು ಏನಂತೀವಿ ಅದಕ್ಕೆ ನೆನಪು ಕೂಡ ಬರ್ತಾ ಇಲ್ಲ ನೋಡ್ರಿ ನಂಗಂತೂ ಆ್ಯಕ್ಚುಲಿ ಅದನ್ನು ಇಲ್ಲಿ ಸಣ್ಣ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾಕಾಯಿ ಪೌಡ್ರನ್ನ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಇವಾಗ ತಕ್ಷಣವೇ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ ಮುಂಚೆ ಹಾಕಲ್ಲ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದು ಆದಮೇಲೆ ಶೇಂಗಾಕಾಯಿ ಪೌಡ್ರ್ ಹಾಕ್ತೀನಿ ರೀ ಯಾಕಂದರೆ ಶೇಂಗಾಕಾಯಿ ಪೌಡ್ರ್ ಹಾಕಿದ ತಕ್ಷಣ ಇದು ತಳ ಹಿಡಿಯೋಕೆ ಸ್ಟಾರ್ಟ್ ಮಾಡ್ತೈತಿ ಪಾತ್ರೆ ಹಾಗಾಗಿ ಅದನ್ನು ಆಫ್ ಮಾಡಿಕೊಂಡೆ ನನ್ನ ಮಗ ಸ್ಕೂಲಿಗೆ ಹೊಂಟಾನೆ ಅವನು ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ಮಾಡೀನಿ ಅವನು ತಿನ್ಕೊಂಡು ಸ್ಕೂಲಿಗೆ ಹೋಗ್ತಾನೆ ಮುಂಜಾನೆ ಬೇಗ ಒಂದು ಸ್ಕೂಲ್ ಇರೋದರಿಂದ ಬೇಗ ಬೇಗ ಅಡುಗೆ ಮಾಡ್ತೀನಿ ನಾನಂತೂ ಆ್ಯಕ್ಚುಲಿ ಅವನು ಸ್ಕೂಲಿಗೆ ಹೋಗಿ ಹೋಗೋದ್ರಿಂದ ನನಗೂ ಸ್ವಲ್ಪ ಕೆಲಸನೂ ಕೂಡ ಬೇಗ ಆಗುತ್ತಿತ್ತು ನೋಡ್ರಿ ಓಕೆ ಈ ಥರ ಹಾಗಲಕಾಯಿ ಪಲ್ಯನ ಮಾಡಿ ಫ್ರೆಂಡ್ ಓಕೆ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಪ್ಲೀಸ್ ಮರಿಬೇಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ನನ್ನ ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು